ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಜನ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದರು. ಇದ್ದಕ್ಕಿದ್ದಂತೆ ಅಲ್ಲಿ ಸಾರ್ವರ್ಕರ್ ವರ್ಸಸ್ ಟಿಪ್ಪು ಫ್ಲೆಕ್ಸ್ ಸಮರ ಶುರುವಾಗುತ್ತೆ. ಆ ಘರ್ಷಣೆ ಆಗುತ್ತೆ. ಘರ್ಷಣೆಯಲ್ಲಿ ಅಮಾಯಕ ಪ್ರೇಮ್ ಸಿಂಗ್ ಎಂಬಾತನಿಗೆ ಇಬ್ಬರು ಕಿಡಿಗೇಡಿಗಳು ಚಾಕು ಇರಿತಾರೆ. ಆರೋಪಿಗಳ ಬಂಧನಕ್ಕೆ ಹೋಗಿದ್ದ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆಯಾಗುತ್ತೆ. ಪೊಲೀಸರಿಗೆ ಚಾಕನ್ನು ತೋರಿಸಿ ಪೊಲೀಸರಿಗೆ ಹಲ್ಲೆಗೆ ಯತ್ನಿಸ್ತಾರೆ ಕಿಡಿಗೇಡಿಗಳು. ರಕ್ಷಣೆ ವೇಳೆ ಬೆಳಗಿನ ಜಾವ ಈಗ ಆರೋಪಿ ಜಬೀವುಲ್ಲಾ ಅಂತ ಒಂದು 4 ಗಂಟೆ ಸಮಯದಲ್ಲಿ ಒಂದು 2-2.5 ಗಂಟೆ ಹಿಂದೆ ಅಂದ್ಕೊಳ್ಳಿ ಖಾಲಿ ಗುಂಡೇಟನ್ನು ಹೊಡೆದಿದ್ದಾರೆ. ಈಗ ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಖಾಲಿ ಗುಂಡೇಟ್ ಹೊಡೆದು. ನಿನ್ನೆ ಇಬ್ಬರನ್ನ 25 ವರ್ಷ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅದಾಗ್ತಾ ಇದ್ದಂತೆ ಮತ್ತೊಬ್ಬನ ಹೆಸರು ಕೂಡ ಪೊಲೀಸರಿಗೆ ಅನುಮಾನ ಬರುತ್ತೆ, ಆರೋಪಗಳು ಆತನ ವಿರುದ್ಧ ಕೇಳಿಬರುತ್ತೆ. ಹಾಗಾಗಿ ಅವನನ್ನು ಕೂಡ ಅರೆಸ್ಟ್ ಮಾಡೋಕ್ಕೆ ಬೆಳಗಿನ ಜಾವ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಈ ಕಿಡಿಗೇಡಿ ಏನು ಮಾಡಿದ್ದಾನೆ, ಜಬೀವುಲ್ಲಾ ಪೊಲೀಸರಿಗೆ ಚಾಕನ್ನ ತೋರಿಸಿದ್ದಾನೆ. ಈತ ವೃತ್ತಿಯಲ್ಲಿ ಆಟೋ ರಿಕ್ಷಕ, ಆದರೆ ಆಟೋ ಓಡಿಸುವಂಥವನು. ಪೊಲೀಸರಿಗೆ ಚಾಕು ತೋರಿಸಿದ್ದಾನೆ. ಪೊಲೀಸರು ಬಿಡ್ತಾರಾ? ಒಂದ್ಸಲ ಹೇಳಿದ್ದಾರೆ, 2 ಸಲ ಹೇಳಿದ್ದಾರೆ ಇಳಿಸು ಅಂತ, ಇಳಿಸಿಲ್ಲ. ಗಾಳಿಲಿ ಒಂದ್ಸಲ ಗುಂಡು ಹೊಡೆದ್ರು. ನೆಕ್ಸ್ಟ್ ಅವ್ನು ಯಾವಾಗ ಮಾತು ಕೇಳಲಿಲ್ವೋ ಕಾಲಿಗೆ ಗುಂಡು ಹೊಡೆದು ಈಗ ಆಸ್ಪತ್ರೆ ಬೆಡ್ ಮೇಲೆ ಮಲ್ಗುವಂಗೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಎಲ್ಲಿ ತನಕ ಬಂತು ನಿನ್ನೆ ಘರ್ಷಣೆಯ ಇನ್ವೆಸ್ಟಿಗೇಷನ್? ಎಷ್ಟು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ಈ ಜಬೀವುಲ್ಲನ್ ಕತೆ ಏನು? ವಿದ್ಯಾ, ಏನು ಶಿವಮೊಗ್ಗದಲ್ಲಿ ನಿನ್ನೆ ಫ್ಲೆಕ್ಸ್ ಹಾಕೋ ವಿಚಾರದಲ್ಲಿ ಘರ್ಷಣೆ ಉಂಟಾಗಿತ್ತು. ಅಂದರೆ ನಗರದ ಅಮೀರ್ ಅಹಮದ್ ವೃತ್ತದಲ್ಲಿ ಗಲಾಟೆ ನಡೆದಿತ್ತು. ಈ ಗಲಾಟೆ ನಿಯಂತ್ರಣಕ್ಕೆ ಪೊಲೀಸರು ಕೂಡ ಲಘು ಲಾಠಿ ಪ್ರಹಾರ ನಡೆಸಿದರು. ಈ ಘಟನೆ ವೇಳೆಯಲ್ಲಿಯೇ ನಗರದ ಗಾಂಧಿ ಬಜಾರ್ನಲ್ಲಿ ಏನು ಬಟ್ಟೆ ವ್ಯಾಪಾರಿ ಇದ್ದ ಪ್ರೇಮ್ ಸಿಂಗ್ ಅಂತ, ಆತನ ಮೇಲೆ ಅನ್ಯಕೋಮಿನ ಯುವಕರ ಗುಂಪೊಂದು ಚಾಕು ಇರಿದಿತ್ತು. ಚಾಕು ಇರ್ತಕ್ಕೊಳಗಾದಂಥ ಪ್ರೇಮ್ ಸಿಂಗ್ ಗಂಭೀರ ಗಾಯಗೊಂಡಿದ್ದ. ಈತನನ್ನು ಮೆಗ್ಗಾನ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ, ಅಂದರೆ ಚಾಕು ಇರಿತಕ್ಕೊಳಗಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಅಂದರೆ ಆರೋಪಿಗಳ ಪತ್ತೆಗೆ ಈ 9 ಗಂಟೆ ಸುಮಾರಿಗೆ ಇಬ್ಬರು ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸ್ತಾರೆ. ಅಂದರೆ ನದೀಮ್ ಮತ್ತು ರೆಹಮಾನ್ ಅನ್ನೋ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ. ಅದು ಅಲ್ಲದೆ ADGP ಅಲೋಕ್ ಕುಮಾರೇ ಸ್ವತಃ ಅವರೇ ಹೇಳಿರ್ತಾರೆ. ಅಂದರೆ ಇನ್ನೂ ಇದರ ಹಿಂದೆ ಆರೋಪಿಗಳಿದ್ದಾರೆ, ಅವ್ರನ್ನೂ ಕೂಡ ಶೀಘ್ರದಲ್ಲೇ ಪತ್ತೆ ಮಾಡ್ತೀವಿ, ವಶಕ್ಕೆ ಪಡಿತೀವಿ ಅನ್ನೋದು ಮಾಹಿತಿ ಹೇಳಿದರು. ಆ ಹಿನ್ನೆಲೆಯಲ್ಲಿ ವಿನೋಬ್ ನಗರ ಠಾಣೆಯ PSI ಮಂಜುನಾಥ್ ಕುರಿ PSI ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತೊಬ್ಬ ಆರೋಪಿಯ ಬಂಧನಕ್ಕೆ ಮುಂದಾಗುತ್ತೆ. ಅಂದರೆ ಜಬೀವುಲ್ಲಾ ಅಂತ, ಈತ ಶಿವಮೊಗ್ಗದ ಮಾರ್ನಮಿ ಬೈಲಿನ ನಿವಾಸಿಯಾಗಿರ್ತಾನೆ. ವೃತ್ತಿಯಲ್ಲಿ ಆಟೋ ಚಾಲಕ ಕೂಡ. ಈತನನ್ನು ಪಾಲಕ್ ಪ್ಯಾಲೇಸ್ ಹಿಂಭಾಗದಲ್ಲಿ ಒಂದು ವಶಕ್ಕೆ ಪಡೆಯಲು ಪೊಲೀಸರು ಮುಂದಾಗ್ತಾರೆ. ಈ ವೇಳೆ ಏನು ಆರೋಪಿ ಜಬೀವುಲ್ಲಾ ಇದ್ದಾನೆ, ಈತ ಪೊಲೀಸರಿಗೆ ಚಾಕು ತೋರಿಸಿ ಅಲ್ಲಿಗೆ ಮುಂದಾಗ್ತಾನೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗೋಸ್ಕರ ಗಾಳಿಯಲ್ಲಿ ಒಂದು ಸುತ್ತು ಗುಂಡನ್ನು ಹಾರಿಸುತ್ತಾರೆ. ಈ ವೇಳೆ ಜಬೀವುಲ್ಲಾ ಆರೋಪಿಯ ಕಾಲಿಗೆ ಗುಂಡು ತಗಲಿ ಆತ ಸದ್ಯ ಗಾಯಗೊಂಡಿದ್ದಾನೆ. ಆತನಿಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಶಾಂತ ರೀತಿಯಾಗಿದೆ ವಿದ್ಯಾ. ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಯಾವಾಗ ಇದು ಮತ್ತಷ್ಟು ಸ್ಫೋಟ ಆಗ್ಬೋದು ಅಥವಾ ಮಧ್ಯಾಹ್ನ ನಂತರ ಏನಾಗ್ಬೋದು ಅನ್ನೋದನ್ನು ಕಾದು ನೋಡಬೇಕಾಗಿದೆ ವಿದ್ಯಾ. ಜಬೀವುಲ್ಲನೇ ಕೊನೆ ಅಲ್ಲ, ಇನ್ನೂ ಒಂದಷ್ಟು ಜನ ಆರೋಪಿಗಳ ಸರಿ ಹಿಡಿಬಹುದಲ್ವಾ ಇವತ್ತು ಪೊಲೀಸರು? ಖಂಡಿತವಾಗಿ ವಿದ್ಯಾ. ಅಂದರೆ ಇಲ್ಲಿ ಪೊಲೀಸರು ಎರಡು ರೀತಿಯ ಪ್ರಕರಣನ ದಾಖಲಿಸ್ಕೊಂಡಿದ್ದಾರೆ. ಅಂದರೆ ಗಲಾಟೆ ಏನು ಘರ್ಷಣೆ ಆಯಿತು ಫ್ಲೆಕ್ಸ್ ವಿಚಾರದಲ್ಲಿ, ಆ ಗಲಾಟೆ ಸಂಬಂಧ ಒಂದು ಪ್ರಕರಣ, ಜೊತೆಗೆ ಚಾಕು ಇರಿತ ಪ್ರೇಮ್ ಸಿಂಗ್ ಯುವಕನಿಗೆ ಮೇಲೆ ಏನು ಚಾಕು ಇರ್ತಿದೆ ಆ ಘಟನೆಗೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಚಾಕು ಇರಿತಕ್ಕೆ ಒಳಗಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಇದುವರೆಗೆ ಈಗ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಒಂದು ಚಾಕು ಇರಿತದಲ್ಲಿ 8-10 ಮಂದಿ ಆರೋಪಿಗಳಿದ್ದಾರೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಉಳಿದ ಆರೋಪಿಗಳ ಪತ್ತೆಗೂ ಕೂಡ ಪೊಲೀಸರು ತಂಡ ರಚನೆ ಮಾಡಿ ಆ ಒಂದು ಪತ್ತೆಯ ಕಾರ್ಯಾಚರಣೆಯಲ್ಲಿ ಮುಂದುವರಿಸಿದ್ದಾರೆ ವಿದ್ಯಾ. ಓಕೆ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ. ಸೊ, ಪರಿಸ್ಥಿತಿ ಎಲ್ಲವೂ ತಿಳಿಯಾಯ್ತಾ ಅಂದ್ರೆ ಇಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇದು ನಿನ್ನೆ ಸಾರ್ವರ್ಕರ್ ವರ್ಸಸ್ ಟಿಪ್ಪು ಫೋಟೋ ಘರ್ಷಣೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳಿಬ್ರು ಅಮಾಯಕ ಯಾರೊಬ್ರು ಅಂಗಡಿ ಬಾಗ್ಲನ್ನ ಮುಚ್ಕೊಂಡು ಮನೆಗೆ ಇನ್ನೇನು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಚಾಕು ತೆಗೆದು ಹೊಟ್ಟೆಗೆ ಚುಚ್ಚೇ ಬಿಟ್ಟರು. ಆತನ ಕರುಳು ಹೊರಗೆ ಬರುತ್ತೆ. ಅದಾಗ್ತಾ ಇದ್ದಂತೆ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಪೊಲೀಸರು ಕ್ಷಣಾರ್ಧದಲ್ಲೇ ಆ ಇಬ್ಬರನ್ನೂ ಕೂಡ ಬಂಧನ ಮಾಡ್ತಾರೆ. ಬೈಕಲ್ಲಿ ಬಂದಂಥವ್ರು ಅವರು ಬೈಕನ್ನು ಅಲ್ಲೇ ಬಿಟ್ಟು ಪರಾರಿ ಆಗ್ತಾರೆ. ಆದರೆ ಅವರಿಬ್ಬರನ್ನು ಬಿಟ್ಟೆಲ್ಲ ಹಿಡಿದಿದ್ದಾರೆ. ಇದಾಗ್ತಾ ಇದ್ದಂತೆ ಘರ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ಈ ಚಾಕು ಇರಿತಕ್ಕೇನು ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿಯನ್ನು ಕಲೆ ಹಾಕೋ ಸಂದರ್ಭದಲ್ಲಿ ಈ ಜಬೀವುಲ್ಲನ್ ಹೆಸರು ಕೇಳಿಬರುತ್ತೆ. ಪೊಲೀಸರು ಬೆಳಗ್ಗಿನ ಜಾವನೇ ಹುಡ್ಕೊಂಡ್ಬರ್ತಾರೆ. ಆಗ ಈತ ಚಾಕು ತೋರಿಸ್ತಾರೆ. ಪೊಲೀಸರು ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಈಗ